ಸರ್ ಅಂತೂ ಇಂತೂ ನಿಮ್ಮನ್ನ ಟ್ರೇಸ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದೆ, ನಾನು ಯಶಸ್ಸು ಆದೆ ಅಂತ ಅನ್ಕೊಂತೀನಿ. ನಾನು ಈಗ ಲಕ್ಕಿ, ನೀವು ಯಾವ ರೀತಿ ಮಾಡಿರೋ ಫಾಲೋ ಅಪ್ ಯಾರು ಮಾಡಿಲ್ಲ ಹೆಂಗೋ. ಓಕೆ, ನಾನಂತೂ ಲಕ್ಕಿ ಸರ್ ಈಗ, ಯಾಕಂದ್ರೆ ನೀವು ನಮ್ಗೆ ಸಿಕ್ತೀರಿ ಅಂತ. ನೀವು ನಿಮಗೆ ಅಪ್ರೂ ಸಹ ಸಿಕ್ಕಿದ್ದು ಎಷ್ಟು ಲಕ್ಕಿ? ಎಲ್ಲಾರ್ಗು ಒಂದು ಲಕ್ಕಿ ಚಾಮ್ ಇರ್ತಾರ. ಐ ಮೀನ್ ಎಲ್ಲಿಂದ ಶುರು ಮಾಡುವುದು ಅಂತ ಗೊತ್ತಿಲ್ಲ, ಆದರೆ ಫಸ್ಟ್ ಟೈಮ್ ನಾವು ಈ ಪಿಕ್ಚರ್ ಪ್ರೊಡಕ್ಷನ್ ನಾನು ಅಪ್ರೋಚ್ ಮಾಡಾಗ ನಾನು ಫಸ್ಟೇ ಅವ್ರಿಗೆ ತುಂಬ ಕ್ಲಿಯರ್ ಆಗಿರ್ಬಿಟ್ಟು ಇದು ಬಂದು ಅಪ್ಪು ಸಾರ್ ಮಾಡಬೇಕು ಅಂತ. ಅಪ್ಪು ಸಾರು ಹೆಂಗೆ ನಮ್ಗೆ ಹೋಗಿ ಸಿಕ್ಕಿದ್ರು, ನಾವು ಡೈರೆಕ್ಟಾಗಿ ಮನೆಗೆ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅದು ಬಂದು ಫಸ್ಟು ಬಂದು ನಮ್ಗೆ ಎಲ್ಲೆಲ್ಲೋ ಹೋಗಿ ಇಳಿಯೋಕೆ ಆಗಲಿಲ್ಲ ಫಸ್ಟು. ಆಮೇಲೆ ನಾನು ಇದು ಮಾಡಿದ ತಕ್ಷಣ ಕರೆದ್ರು, ಕರೆದ ತಕ್ಷಣ ಅವ್ರು ನನ್ನ ವೆಲ್ಕಮ್ ಮಾಡಿರೋ ವಿಧ ಅಪ್ಪಾ ಅನ್ಬಿಲೀವಬಲ್. ಬಂದು ಹಗ್ ಮಾಡಿ ಎಸ್ ಪ್ರಸಾದ್ ವಾಮ್ ವೆಲ್ಕಮ್ ಅದಲ್ಲ, ಇವತ್ತಿಗೂ ನಾನು ಮರೆಯೋಕೆ ಆಗಲ್ಲ. ಅದು ಏನು ಅವ್ರಿಗೆ ಈ ಪಿಕ್ಚರ್ ಅನ್ನಿಸ್ತು ಅಂತ ಗೊತ್ತಿಲ್ಲ. ಇವಾಗ ಎಲ್ಲರಿಗೂ ಎಲ್ಲರೂ ಮಿಸ್ ಮಾಡ್ತಿದ್ದೀನಿ ಅವರ ಆಶೀರ್ವಾದ. ಇವಾಗ ಅವರು ಪಿಕ್ಚರ್ನ ಬಂದು ದೇವರಾಗಿ ಪಿಕ್ಚರ್ ಅಕ್ಸೆಪ್ಟ್ ಮಾಡಿದ್ರು. ಇವಾಗ ಅದೇನು ಕೋಯಿನ್ಸಿಡೆಂಟ್ ಅಂತ ನಂಗೆ ಗೊತ್ತಿಲ್ಲ, ಇವಾಗ ದೇವರಾಗೇ ಕೊಟ್ಟರು. ಇದೊಂದು ಏನಂತ ಅನ್ನಕ್ಕೆ ಆಯ್ತಾರ, ಇದೊಂದು ಸೆಂಟಿ ಪಾರ್ಟ್ ಆಫ್ ಆರ್. ಆ್ಯಂಡ್ ನಾನು ಕರ್ನಾಟಕ ಬರಬೇಕು ಅಂತ ಎಷ್ಟೋ ಡ್ರೀಮ್ ಇತ್ತು, ಅದು ಈ ಥರ ಬರಬೇಕು ಅಂತ ದೇವರು ಭಗವಂತ ಹಿಂಗೆ ಇದು ಮಾಡೋಣ. ಅವ್ರಿಗೆ ಫಸ್ಟು ಥ್ಯಾಂಕ್ ಮಾಡಬೇಕು, ಆಮೇಲೆ ನಮ್ಮ ತಾಯಿ ತಂದೆ ಆಶೀರ್ವಾದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.